ಅಂದರೆ ಅದು ಅನೈತಿಕವಾದ ದುಡ್ಡು ಎನ್ನೋದು ಅನ್ನೋದ್ರಲ್ಲಿ ಭಾಳ ಜನ ಮಾತಾಡ್ತಾ ಇರ್ತಾರೆ. ಹೀಗಾಗಿ ತಮ್ಮ ರಾಜಕೀಯಕ್ಕೆ ಕೆಲವೊಮ್ಮೆ ಅನಿವಾರ್ಯ ಹೊಂದಾಣಿಕೆಗಳನ್ನ ಮಾಡಿಕೊಂಡಿದ್ರೆ ಪರಿಣಾಮವಾಗಿ ಇವತ್ತಿಂಥ ಆರೋಪಗಳು ಬರ್ತಾ ಇದ್ದಾವೆ. ಯಾಕೆ ಕೆಲವೊಮ್ಮೆ ಅನುಕೂಲ ಮಾಡಿದವ್ರಿಗೆ ಒಂದಿಷ್ಟೆಲ್ಲಾದರೂ ಅನುಕೂಲ ಮಾಡಿಕೊಡುವಂಥ ಒಂದೇನಪ್ಪ ಅಂದರೆ ಅನಿವಾರ್ಯತೆ ಬಂದಿರ್ತದೆ. ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಅದೇ ಕಾಲ ಕೇಜ್ರಿವಾಲ್ವರೆಗೂ ಆಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅವರು ಹೇಳಿದ್ರೆ ಒಂದು ಸತ್ಯ ಅದಪ್ಪ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕ ವರ್ಷಗಳು ಭಾಳ ಕಷ್ಟ ಅಂತೇಳಿ. ಯಾಕಂದ್ರೆ ಒಂದು ರಾಜಕೀಯ ಮಾಡಬೇಕಾಗಿತ್ತು, ಅದು ಮುಂದೆ ಹೋಗಬೇಕಾಗಿತ್ತು, ದುಡ್ಡು ಬೇಕೇ ಬೇಕು. ಮತ್ತು ದುಡ್ಡಿನ ಮೂಲ ದುಡ್ಡು ಯಾರು ಕೊಡೋರು? ಯಾರು ಒಂದು ಎಲ್ಲರೂ ಪ್ರಾಮಾಣಿಕ ಅಂತ ಹೇಳಿದ್ರೆ ಭಾಳ ಕಡಿಮೆ ಪ್ರಮಾಣ. ಪಾಪ ಜನಸಾಮಾನ್ಯರಿಂದ ದುಡ್ಡು ಹೊಟ್ಟೆ ತುಂಬಿಸೋದು ಕಷ್ಟ ಇದೆ. ಇವತ್ತು ಮುಂಜಾನೆ ಸಾಯಂಕಾಲದಲ್ಲಿ ದುಡಿದ್ರೆ ಪಾಪ 300-400 ರೂಪಾಯಿ ಬಂದಾಗ ಅವ್ರು ಈ ರಾಜಕೀಯ ಪಾರ್ಟಿಗಳಿಗೆ ಫಂಡ್ ಎಳೆದು ಕೊಡ್ತಾರೆ, ದಾನ ಎಳೆದು ಮಾಡ್ತಾರೆ. ಅವ್ರಿಗೆ ಯಾರಾದ್ರೂ ದಾನ ಮಾಡಿ ಸಾಕು ಪನ್ನು ಪರಿಸ್ಥಿತಿ. ಅದ್ರ ಜೊತೆ ನಾವು ಏನು ಮಾಡಿಬಿಟ್ಟಿವಪ್ಪ ಅಂದ್ರೆ ಆ ಒಂದು 300-400 ದುಡ್ಡು ಅಂತ ಮಂದಿಗೆ ಸರಿ ಕೊಡಿಸೋದು ಕಲಿಸಿಬಿಟ್ಟಿವಿ, ಅಥವಾ ವ್ಯವಸ್ಥೆನ ಮಾಡಿಬಿಟ್ಟಿವಿ. ತಂಬಾಕು ತೆಗೆದು ಸರಿ ಕೊಡಿಸಿದೆ ಅಂತ ಕಲಿಸಿವಿ. ಅಲ್ಲೂ ತಮ್ಮ ದುಡ್ಡನ್ನು ವೆಚ್ಚ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಪಗಾರ ಇವರು ರಾಜಕೀಯ ಪಕ್ಷಕ್ಕೆ ದುಡ್ಡು ಕೊಡೋರಲ್ಲ. ಹೀಗಾಗಿ ಅನಿವಾರ್ಯವಾಗಿ ರಾಜಕೀಯ ಪಕ್ಷ ಕಟ್ಟುವಂಥವ್ರು ಎಲ್ಲಾದ್ರೂ ಕೈ ಒಡ್ಬೇಕಾಗ್ತದೆ. ಆಗ ಒಡ್ಡಿದಾಗಿಂಥ ಸಿದ್ದರಾಮಯ್ಯ ಬಂದಂಥ ಪರಿಸ್ಥಿತಿ ಮತ್ತು ಕೇಜ್ರಿವಾಲ್ ಅವರು ಬಂದಂಥ ಪರಿಸ್ಥಿತಿ ಬಂದೇ ಬರ್ತದೆ ಅಂತ ಸ್ಪಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಇವತ್ತು ಮತದಾರರು ಮೊದಲನೇದಾಗಿ ನಾವು ಮಾಡಬೇಕಾಗಿತ್ತು, ಈ ಒಂದು ಪ್ರಾಮಾಣಿಕ ಒಂದು ವ್ಯವಸ್ಥೆ ಬರಬೇಕಾಗಿದ್ದರೆ ನಮಗೆಲ್ಲ ಉದ್ಯೋಗ ಸಿಗಬೇಕಾಯ್ತಪ್ಪ ಅಂದರೆ ನಾವು ದುಡ್ಡು ತಗೊಳ್ಳಾರ್ದ, ಸರಾಯಿ ಕುಡಿಲಾರ್ದ, ಏನು ಸಹಾಯ ಸಹಕಾರ ಪಡೀಲಾರ್ದ, ಯೋಗ್ಯರಿಗೆ ಮತ ಹಾಕುವಂಥದ್ದು ಇವತ್ತು ನಮಗೆಲ್ಲ ಅನಿವಾರ್ಯ ಕರ್ಮ ಆಗಿದೆ. ಇಲ್ಲೇನು ನಮ್ಮ ಬಂದು ಜಾದು ಮಾಡೆ, ಪಾಪ ಯಾವ ದೇವ್ರು ಬಂದು ನಮ್ಮ ಜಾದು ಮಾಡೆ, ನಮ್ಮ ವ್ಯವಸ್ಥೆನ ಬದಲು ಮಾಡ್ತಾರೆ ಅನ್ನೋದು ಸುಳ್ಳೋದಲ್ಲ. ಆ ನಂಬಿಕೆಗಳು ಬೇಡ, ನಂಬ್ರಿ ಇಲ್ಲಂತಾರೆ. ದೇವ್ರನ್ನ ಪೂಜೆ ಮಾಡಿರಿ, ಮನಸ್ಸಿಗೆ ನೆಮ್ಮದಿ ಇದೆ, ಅದನ್ನು ಗುರುತಿಸ್ರಿ. ಆದ್ರೆ ಪಾಪ ದೇವ್ರು ಬಂದು ಏನು ಮಾಡೋದಿದ್ದಾರೆ? ಯಾಕಂದರೆ ಇವತ್ತು ಈ ಒಂದು ನಮ್ಮ ಬಾಲಾಜಿಗೆ ಏನು ದುಡ್ಡು ಹೋಗ್ತಿರ್ತದೆ, ಆ ದುಡ್ಡು ಎಲ್ಲಿಂದ ಬರ್ತದೆ ಏನು ಬರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಟ್ಯಾಕ್ಸ್ ತಪ್ಪಿಸುವಂಥ ಜನ ಮತ್ತೊಂದು ಜನ ಅದು ದುಡ್ಡು ಕೊಡ್ತಾ ಇದ್ದಾರೆ, ಶ್ರೀಮಂತರು ಮಾಡ್ತಾ ಇದ್ದಾರೆ. ಪಾಪ ಆ ದೇವರ ಜನಸಾಮಾನ್ಯಗ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೆ ಅವ್ರಿಗೂ ಸಾಧ್ಯ ಆಗಿಲ್ಲ. ಯಾವ ಬಾಲಾಜಿಯಿಂದ ಆಗಿಲ್ಲ, ಮತ್ತಾವ ದೇವರಿಂದ ಆಗಿಲ್ಲ, ಹಿಂದೂ ದೇವರಿಂದ ಆಗಿಲ್ಲ, ಮುಸಲ್ಮಾನ ದೇವರಿಂದ ಆಗಿಲ್ಲ, ಎಲ್ಲ ದೇಶಗಳಿಗೆ ಭ್ರಷ್ಟರು, ರಾಜಕೀಯ ದರಡುಕೋರು ಇವರೆಲ್ಲ ಸೇರಿದಾರಣ. ಒಂದೇ ಆ ದೇವರೆಲ್ಲ ಇದ್ದಿದ್ದಾಗಿದೆ. ಇದನ್ನ ಒಂದು ಕಡೆ ನಮ್ಮ ಭಗತ್ ಸಿಂಗ್ರಿ ಕೇಳ್ತಾ ಇದ್ದಾರೆ, ಕೇಳಿದ್ದಾರೆ ತಮ್ಮ ಆತ್ಮಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ನಮ್ಮ ಭಗತ್ ಸಿಂಗ್ ಅವರು. ಅಲ್ಲ ರೀ, ನಮ್ಮ ಭಾರತ ದೇವರು ಏನು ಕಡಿಮೆ ಇದ್ರು, ಅದೇನು ಬ್ರಿಟಿಷರು ಸೋತರು ಅಂತ ಈ ಪ್ರಶ್ನೆ ಮೂಡ್ತದೆ ಅವ್ರಿಗೆ. ಅಂದ್ರೆ ಈ ಥರ ನಾವು ಬಲಾಢ್ಯರಾಗಬೇಕು, ನಾವು ಬುದ್ಧಿವಂತರಾಗಬೇಕು. ನಮ್ಮ ಬುದ್ಧಿ ನಮ್ಮ ಬಲಾಢ್ಯತನ ಜ್ಞಾನ ನಮ್ಮ ಉಳಿಸ್ತದೆ ಅದನ್ನು, ಮತ್ತೆ ಅವ್ರು ಅಲ್ಲ ಅನ್ನುವಂಥ ಕಲ್ಪನೆ ಬಂದಿದ್ದಾಗ ಅವರು ಸ್ಪಷ್ಟವಾಗಿ ಆಗ್ತಾ ಹೋಗ್ತಾರೆ. ಬರೀ 23 ವಯಸ್ಸಿನಾಗಿರೋದಕ್ಕೆ ಇಲ್ಲಿಗೆ ಇರಿದ 23 ವಯಸ್ಸಿನಲ್ಲೇ ಅವ್ರಿಗಿದು ಜ್ಞಾನದೇ ಆಗ್ತದೆ. ನಮ್ಮ ಹನುಮಂತ ಬ್ರಿಟಿಷರ ಅಥವಾ ಕ್ರಿಶ್ಚನ್ ದೇವ್ರಿಗಿಂತ ವೀಕೇನು ಅನ್ನೋದು ಪ್ರಶ್ನೆಯಾಗಿ ಮೂಡ್ತದೆ. ಅದು ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದು, ನೀವು ತೆರೆದು ನೋಡ್ಬೋದು. ನಾನೇಕೆ ಚಾರ್ವಾಕ ಅನ್ನೋಂಥದ್ದು ಪುಸ್ತಕ ಬರ್ತಾರೆ, ಆತ್ಮಚರಿತ್ರೆ ಬರ್ತಾರೆ, ಅದು ಹೇಳ್ತಾ ಇದ್ದಾರೆ. ಅಂದ್ರೆ ನೀವೇ ದುಡಿಬೇಕು, ನೀವೇ ಬುದ್ಧಿವಂತರಾಗಬೇಕು, ನೀವೇ ಅಭ್ಯಾಸ ಮಾಡಬೇಕು, ನೀವೇ ಶರಣಾಗಬೇಕು. ಇದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ, ಭಗತ್ ಸಿಂಗ್ ಅವರು ಹೇಳ್ತಾರೆ, ಗಾಂಧಿಯವರು ಹೇಳ್ತಾರೆ. ಗಾಂಧೀಜಿ ಅವ್ರ ದೇವ್ರ ಬಗ್ಗೆ ಡೆಫಿನೇಷನ್ ಎಷ್ಟು ಚಂದ ಮಾಡ್ತಾರೆ, ಭಾಳ ಅದ್ಭುತವಾಗಿ ಮಾಡ್ತಾರೆ. ಏನಪ್ಪಾ ದೇವರ ದೇವ್ರು ಅಂದರೆ ಏನು, ಯಾರು ಅಂತ ಕೇಳಿದಾಗ ಸತ್ಯವೇ ದೇವರು ಅಂತ ಸ್ಪಷ್ಟ ಅಭಿಪ್ರಾಯ ಕೊಡ್ತಾರೆ. ಯಾವ ಸತ್ಯ ಇದ್ದಿಲ್ಲ ಅದು ದೇವರು. ಅದಕ್ಕೆ ಈಗ ನಾವೆಲ್ಲ ನಿಂತು ವಿಚಾರ ಮಾಡಬೇಕಾಗಿದೆ. ಮತದಾರರು ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತಾಕಬೇಕಾಗಿದೆ. ನಮ್ಮ ಕೈಯಲ್ಲೇ ಮತದಾನದ ಇವರೆಲ್ಲರೂ ಭ್ರಷ್ಟರೀ, ಇವರೆಲ್ಲರೂ ಇವರು ಸಿದ್ದರಾಮಯ್ಯ ಒಳ್ಳೆಯ ಇರ್ಬೋದು, ಆದರೆ ಅವ್ರು ರಾಜಕೀಯ ಮಾಡಬೇಕು, ದುಡ್ಡು ಬರೋಕ್ಕೆ ಬೇಕಾಗ್ತದೆ. ಇವತ್ತು ದುಡ್ಡಿಲ್ಲ ಆಗುವುದಿಲ್ಲ. ಮತ್ತು ನಾವು 500 ಕೊಡ್ರಿ, 1000 ಕೊಡ್ರಿ, ಮತ್ತೇನು ಕೊಡೋದು ಬೆಳೆದಾಗ, ಚೆನ್ನಾಗಿ ಬೆಳೆದಾಗ, ಮತ್ತು ನಮ್ಮ ನಾಯಕರನ್ನು ಕೊಟ್ಟಾಗ ಮತ್ತು ಅವರ ಲಾಭ ತೊಗೊಂಡೇ ತೊಗೊಳ್ತಾರೆ. ಪಾಪ ಅವರು ತಪ್ಪಲ್ಲ. ಅದು ಈ ದುಡ್ಡನ್ನು ಹೊಂದಿಸ್ಬೇಕಾದ್ರೆ ಎಲ್ಲೋ ಅವ್ರು ಕೈ ಚಾಚಬೇಕು, ಏನೋ ಮಾಡಬೇಕು, 2 ನಂಬರ್ ದಂಧೆ ಮಾಡಬೇಕು, ಇಂಥ ಭೂಮಿಗಳನ್ನ ಎತ್ತಿ ಬಿಡಬೇಕು, ಕಾಡುಗಳನ್ನ ಇಲ್ಲದಿಲ್ಲ ಮಾಡಬೇಕು, ಗುಡ್ಡಗಳನ್ನ ಕಡಿದು ಮಾರಿ ಅಲ್ಲಿ ಕಣಜಗಳನ್ನ ಮಾರಿ ಗಂಟು ಮಾಡ್ಕೋಬೇಕು. ಆ ಗಂಟಿನ ಮೇಲೆ ಇವತ್ತು ಇವತ್ತು ಶತಕೋಟಿಗಳು, ಶತನೋ 1000 ಶತನೋ 1,00,000 ಕೋಟಿಗಳ ಗಂಟಲೇ ಇವತ್ತು ಗಂಟು ಮಾಡ್ಕೊಂಡಿದ್ದಾರೆ ಎಲ್ಲರೂ ರಾಜಕಾರಣಿಗಳು. ಮದುವೆ ಏನಪ್ಪ ದುಡಿದು ಮಾಡಿದ್ದೆ, ಮುಂಜಾನೆ ಸಾಯಂಕಾಲದಿಂದ ದುಡಿದ್ರೆ 500 ರೂಪಾಯಿ ಯಾರು ಕೊಡೋದಿಲ್ಲ ಮಗ. ಅಂಥ ಪ್ರಸಂಗ ಇವ್ರು ದುಡ್ಡು ಹೆಂಗೆ ಕೂಡಿಸಿದ್ರು ಅಂತೇಳಿ. ಅದಕ್ಕಾಗಿ ನಾವು ಇವತ್ತು ಎಲ್ಲ ಮತದಾರರು ಇಂಥ ಒಂದು ವ್ಯವಸ್ಥೆ ಅದ ಇಲ್ಲಿ ಯಾರನ್ನು ನೋಡಿದರೂ ಎಲ್ಲರೂ ಕೂಡ ಒಂದು ಸಮಸ್ಯೆನ ಬಂದು ಪಡಿಸ್ತದೆ. ಅದಕ್ಕೆ ಇದು ಹೋಗ್ಬೇಕಾಗಿದ್ರೆ ಅದೇನು ಅಸ್ತ್ರ ನಮ್ಮಲ್ಲಿ ಬ್ರಹ್ಮಾಸ್ತ್ರ ಬೆಸ್ಟಪ್ಪ ಅಂದ್ರೆ ನಾವು ಯಾರಿಂದ 10% ತೊಗೊಳ್ಳಾರದ, ಅದರಲ್ಲೂ 500-1,000 ಎತ್ಕೊಂಡು ಮಾರ್ಕೊಳ್ಳಾರದ. ನಾವು ಇದ್ರಿಂದ ಅವ್ರಿಗೆ ಏನು ಬಗ್ಗೆ ಗ್ಯಾರಂಟಿ ಕೊಡ್ತೀರಿ, ಇಲ್ಲ ಉದ್ಯೋಗ ಕೊಡ್ತೀರ, ಎರಡಕ್ಕೆ ಕೇಳುವಂಥದ್ದು ನಾವು ಇವತ್ತು ನಮ್ಮಲ್ಲಿ ನಾಳೆ ಎಲೆಕ್ಷನ್ ಬಂದೇ ಬರ್ತವ್ರಲ್ಲಿ ಇಡೀ ಜನನೇ ಇವರೆಲ್ಲ ನಾವು ಆಯ್ಕೆ ಮಾಡಿ ಕಳಿಸಿದ ಇವರೆಲ್ಲರೂ ನಾವು ಹೋಟ್ ಹಾಕಿದ್ದು ಇವರಿಗೆಲ್ಲ ಯಾರು ವಿರೋಧಿಗೆ ಹಾಕಿರ್ಬೇಕು ಅಥವಾ ಆಡಳಿತಾರೂಢದವ್ರಿಗೆ ಹಾಕಿರ್ಬೋದು. ವಿರೋಧ ಪಕ್ಷಗಳು ಹಂಗಾಗಿದ್ದಾವ, ಆಡಳಿತಾರೂಢ ಪಕ್ಷಗಳು ಹಂಗಾಗಿದ್ದಾವ. ಇದನ್ನು ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾಗಿದೆ. ಇವತ್ತು ನಾವು ನಿಂತಲ್ಲೇ ಚರ್ಚೆ ಮಾಡಿದ್ದು ಬದಲಾವಣೆ ಮಾಡಬೇಕಾಗಿದೆ. ಬದಲಾವಣೆ ಸಾಧ್ಯ ಇಲ್ಲ ಅಂತಲ್ಲ, ನಾವು ಭ್ರಷ್ಟರಾಗದ ಹೋದ್ರೆ ಭ್ರಷ್ಟಾಚಾರವನ್ನು ಕಿತ್ತಾಕಲಿಕ್ಕೆ ಸಾಧ್ಯ ಇದೆ.